ಹೇ ಗೈಝ್ ವೆಲ್ಕಮ್ ಟು ಬಾರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ ಯು ಜಿ ಸಿ ಟಿ ಟು ತೌಸಂಡ್ ಟ್ವೆಂಟಿ ಟು ಫಾರ್ಮ್ ಸೈನ್ಸ್ ಹಾಗೂ ವೆಟ್ರನರಿ ಮೊಪ ಪ್ರೋಣ ನಡೆಸ್ತಾ ಇದ್ದಾರೆ ಸೊ ಅದರ ಬಗ್ಗೆ ಶೆಡ್ಯೂಲ್ ಬಿಟ್ಟಿದ್ದಾರೆ ಮತ್ತು ಯಾರೆಲ್ಲ ಎಲಿಜಿಬಲ್ ಅಂತ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಸೊ ನಿಮಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇವನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲಕನ್ನು ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವಾಗ ಶೆಡ್ಯೂಲ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ತೀನಿ ಸೊ ಫಸ್ಟ್ ಒನ್ ಸೀಟ್ ಮೆಟ್ರಿಕ್ಸ್ ನಿಮಗೆ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮಧ್ಯಾಹ್ನ ಒಂದು ಗಂಟೆ ಆದ ಮೇಲೆ ನಿಮಗೆ ಬಿಡ್ತೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಒನ್ ಎಲಿಜಿಬಲ್ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಬೆಳಗ್ಗೆ ಹನ್ನೊಂದರವರೆಗೆ ನಿಮಗೆ ಕಾಲಾವಕಾಶ ಇರುತ್ತೆ ಸೊ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು ನೆಕ್ಸ್ಟ್ ಒನ್ ಸೀಟು ಹಂಚಿಕೆ ಫಲಿತಾಂಶ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಆಫ್ಟರ್ ಫೈವ್ ಪಿ ಎಮ್ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಒನ್ ಸೀಟ್ ಹಂಚಿಕೆ ಆದ ಮೇಲೆ ನೀವು ಶುಲ್ಕ ಪಾವತಿ ಮತ್ತು ಪ್ರವೇಶ ಪತ್ರನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ಅಡ್ಮಿಷನ್ ಆರ್ಡರ್ನ ಸೊ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಕಾಲಾವಕಾಶ ಇರುತ್ತೆ ಅದಾದ ಮೇಲೆ ಕಾಲೇಜ್ಗೆ ನೀವು ರಿಪೋರ್ಟ್ ಮಾಡಬೇಕು ಸೊ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಲಾಸ್ಟ್ ಡೇಟ್ ಸೊ ಇಲ್ಲಿ ಕೆಲವು ಸೂಚನೆ ಅಂತ ಕೊಟ್ಟಿದ್ದಾರೆ ಸೊ ಸೂಚನೆ ಏನಂದರೆ ಈ ಮಾಪಕ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನೀವು ನ್ಯೂ ಆಪ್ಷನ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ ಹೊಸದಾಗಿ ಆಯ್ಕೆಗಳನ್ನು ದಾಖಲಿಸಬೇಕು ಸೊ ಆಲ್ರೆಡಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡಲ್ಲಿ ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತಾರೋ ಅದನ್ನು ಕನ್ಸಿಡರ್ ಮಾಡಲ್ಲ ಮತ್ತೊಂದು ನೀವು ಈಗಾಗಲೇ ಯಾವುದಾದ್ರೂ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಕೊಂಡು ಆ ಕಾಲೇಜಲ್ಲಿ ಓದ್ತಾ ಇದ್ದರೆ ಸೊ ಆ ಕಾಲೇಜಲ್ಲಿ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಪಡಿಬೇಕಾಗುತ್ತೆ ಸೊ ನಿಮ್ಮ ಪ್ರಿನ್ಸಿಪಲ್ ಅವ್ರನ್ನ ಭೇಟಿಯಾಗಿ ಒರ್ಜಿನಲ್ ಡಾಕ್ಯುಮೆಂಟ್ಸ್ನ ಪಡಿಬೇಕು ಸೊ ಒರ್ಜಿನಲ್ ಡಾಕ್ಯುಮೆಂಟ್ಸ್ ನಿಮಗೆ ಅವರು ಅಂತ ಹೇಳಿದರೆ ಪ್ರಿನ್ಸಿಪಲ್ ಅವರು ಆವಾಗ ನೀವು ಈ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಬಿಕಾಸ್ ನಿಮಗೆ ಈ ಸುತ್ತಿನಲ್ಲಿ ಸೀಟು ಹಂಚಿಕೆ ಆದ ತಕ್ಷಣ ನಿಮಗೆ ಹಿಂದಿನ ಸುತ್ತಿನಲ್ಲಿ ಸೀಟು ಹಂಚಿಕೆ ಆಗಿರುತ್ತಲ್ಲವ ಅದು ಕ್ಯಾನ್ಸಲ್ ಆಗುತ್ತೆ ರದ್ದುಗೊಳ್ಳುತ್ತದೆ ಸೊ ನೀವು ಯಾವುದೇ ಕಾರಣಕ್ಕೂ ನಿಮಗೆ ಮತ್ತೆ ಈ ರೌಂಡಲ್ಲಿ ಸಿಕ್ಕಂಥ ಸೀಟನ್ನ ಬಿಟ್ಟು ಹಿಂದಿನ ಸೀಟನ್ನು ಮತ್ತೆ ನಿಮಗೆ ಪಡಲಿಕ್ಕೆ ಆಗೋಲ್ಲ ಸೊ ನೀವು ಇವಾಗ ಸೀಟ್ ಯಾವ್ದು ಸಿಗುತ್ತೆ ಮಾಪಲ್ಲಿ ಆ ಸೀಟ್ಗೆ ನೀವು ಅಡ್ಮಿಷನ್ ಕಡ್ಡಾಯವಾಗಿ ಮಾಡ್ಕೋಬೇಕಾಗುತ್ತೆ ಮತ್ತು ರಿಕ್ವೈರ್ಡ್ ಡಾಕ್ಯುಮೆಂಟ್ಸನ್ನ ಸಬ್ಮಿಟ್ ಮಾಡಬೇಕು ಸೊ ಅದಕ್ಕಾಗಿ ನಿಮ್ಮ ಕಾಲೇಜಲ್ಲಿ ಡಾಕ್ಯುಮೆಂಟ್ಸನ್ನ ಪ್ರೊವೈಡ್ ಮಾಡ್ತಾರ ಇಲ್ವಾ ಅಂತ ತಿಳ್ಕೊಂಡು ಆ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಒನ್ ಸೊ ಇಲ್ಲಿ ನಾಟ್ ಎಲಿಜಿಬಲ್ ಸ್ಟೂಡೆಂಟ್ಸ್ದು ಡೀಟೇಲ್ಸ್ನ ಕೊಟ್ಟಿದ್ದಾರೆ ಸೊ ಇವರನ್ನು ಬಿಟ್ಟು ಎಲ್ಲರೂ ಕೂಡ ಎಲಿಜಿಬಲ್ ಇರ್ತಾರೆ ಸೊ ಯಾರಂದರೆ ಈಗಾಗಲೇ ವೈದ್ಯಕೀಯ ಅಥವಾ ಫಾರ್ಮ್ ಸೈನ್ಸ್ ಅಥವಾ ವೆಟ್ರನರಿ ಕೋರ್ಸ್ಗಳಲ್ಲಿ ನಿಮಗೆ ಸೀಟ್ ಹಂಚಿಕೆಯಾಗಿ ನೀವು ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ದರೆ ನೀವು ಈ ಮಬೋ ಗ್ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎಲಿಜಿಬಲ್ ಇರಲ್ಲ ಮತ್ತೊಂದು ಫಾರ್ಮ್ ಸೈನ್ಸ್ ಅಥವಾ ವೆಟ್ರನರಿ ಕೋರ್ಸ್ಗಳಲ್ಲಿ ನಿಮಗೆ ಸೀಟ್ ಹಂಚಿಕೆಯಾಗಿ ನೀವೇನಾದರೂ ಸೀಟನ್ನ ರದ್ದುಪಡಿಸಿಕೊಂಡ್ರೂ ಕೂಡ ಎಲಿಜಿಬಲ್ ಇರಲ್ಲ ನೆಕ್ಸ್ಟ್ ಒನ್ ಫಾರ್ಮ್ ಸೈನ್ಸ್ ಅಥವಾ ವೆಟ್ರನರಿ ಈ ಕೋರ್ಸ್ಗಳಲ್ಲಿ ಸೀಟು ಹಂಚಿಕೆಯಾಗಿ ನೀವು ಶುಲ್ಕ ಪಾವತಿನ ನಿಗದಿತ ಸಮಯದಲ್ಲಿ ಮಾಡಿಲ್ಲ ಅಂದರೆ ನೀವು ಈ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಈ ಮೂರು ಪಾಯಿಂಟ್ನ ಸರಿಯಾಗಿ ಓದಿ ಸೊ ಇವರನ್ನು ಬಿಟ್ಟು ಉಳಿದಂಥ ಸ್ಟೂಡೆಂಟ್ಸು ನೀವು ಯಾವುದೇ ಕೋರ್ಸಲ್ಲಿ ಅಡ್ಮಿಷನ್ ಮಾಡಿಕೊಂಡ್ರು ಕೂಡ ಎಲಿಜಿಬಲ್ ಇರ್ತಾರ ಸೊ ಇದೇನ ಮೂರು ಪಾಯಿಂಟ್ ಇದೆ ಈ ಮೂರು ಪಾಯಿಂಟ್ನ ಸರಿಯಾಗಿ ಓದ್ಕೊಳ್ಳಿ ಮತ್ತು ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಇರೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲಕನ್ನು ಕೂಡ ಕ್ಲಿಕ್ ಮಾಡಿ ಬಾಯ್ ಬಾಯ್